ನಾನು ತಿಂದಿದ್ದೀನಿ ಅಂತ ಹೇಳಿಲ್ಲ ನಡ್ಡ. ಹೇಳ್ರಿ, ಅವನಿಗೆ ಯಡಿಯೂರಪ್ಪನಿಗೆ ಗೊತ್ತಿಲ್ಲ ನಾನು ತಿಂದಿದ್ದೇನೆ ಅಂತ ಹೇಳಿಲ್ಲ. ತಿನ್ಬೇಕು ಅಂದ್ರೆ ತಿಂತೀನಿ, ಇವ್ರು ಯಾರು ಕೇಳಕ್ಕೆ ಅಂತ ಹೇಳಿದ್ದೀನಿ. ನಾನು ತಿನ್ಬೇಕು ಅಂತ ಇಫ್ ಐ ಮೈಂಡ್ ಐ ವಿಲ್ ಈಟ್. ವಿ ಶೀ ಟು ಕ್ವಶನ್ ಮೀ, ಇಟ್ ಈಸ್ ಮೈ ಫುಡ್ ಹ್ಯಾಬಿಟ್, ಇಟ್ ಈಸ್ ಮೈ ರೈಟ್. ಇವತ್ತಿನವರೆಗೆ ನಾನು ಗೋಮಾಂಸ ತಿಂದಿಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಇವತ್ತಿನವರೆಗೆ ನಾನು ಪೋರ್ಕ್ ತಿಂದಿಲ್ಲ. ಕುರಿ ಮಾಂಸ, ಕೋಳಿ ಮಾಂಸ, ಮೇಕೆ ಮಾಂಸ ಅಷ್ಟೇ ತಿಂದಿರೋದು. ನಾನು ತಿನ್ಬೇಕು ಅಂತ ಅನಿಸುತ್ತೆ. ನನ್ನ ಫುಡ್ ಹ್ಯಾಬಿಟ್ ಇದೆಯಲ್ಲ, ನನ್ನ ಹಕ್ಕು ಅದು, ನಾ ತಿಂತೀನಪ್ಪ. ನೀವ್ ಯಾರು ಕೇಳಕ್ಕೆ? ಜಗತ್ತಿನಲ್ಲಿ ಅನೇಕ ಜನ ಬೀಫ್ ತಿನ್ನಲ್ವಾ? ತಿಂತಾರ ಇಲ್ವೇನ್ರಿ? ಅವ್ರೇನ್ ಮನುಷ್ಯರಲ್ವಾ? ಪ್ರಾಣಿಗಳವರು? ಅಮೆರಿಕದಲ್ಲಿರೋ ಪ್ರಾಣಿಗಳ, ಇಂಗ್ಲೆಂಡಲ್ಲಿರೋ ಪ್ರಾಣಿಗಳ, ಜರ್ಮನಿಲಿರೋ ಪ್ರಾಣಿಗಳ, ಏಷ್ಯಾದಲ್ಲಿರೋ ಪ್ರಾಣಿಗಳ? ಏಷ್ಯಾದಲ್ಲಿ ಒಂದು ಗಾದೆ ಇದೆ, ಆ ನಾಲ್ಕು ಕಾಲಿರೋ ಮಂಚ ಬಿಟ್ಟಿನ ಬಾಕಿ ಎಲ್ಲ ನಾಲ್ಕು ಕಾಲಿರೋವೆಲ್ಲ ತಿಂತಾರೆ ಅಂತ. ಚೀನಾದಲ್ಲಿ ಸಿ ಅವರು ಮನುಷ್ಯರೇ. ನೀ ತಿನ್ನಲ್ಲ ಬಿಟ್ಬಿಡು, ಬೇಡ ನಮ್ಗೆ. ಐ ಆಮ್ ನಾಟ್ ಗೋಯಿಂಗ್ ಟು ಫೋರ್ಸ್ ಯು. ತಿನ್ನಲ್ಲ ತಿನ್ನಲ್ಲ ಬಿಟ್ಬಿಡು. ನೀನು ನೀ ಸೊಪ್ಪು ತಿಂತೀನಿ ಅಂತೀಯ, ಸೊಪ್ಪನ್ನೇ ತಿನ್ಕೊಂಡಿರು. ನಾನು ಕುರಿ ಮಾಂಸ ತಿನ್ಕೊಂಡಿರ್ತೀನಿ, ಕುರಿ ಮಾಂಸ ತಿನ್ಕೊಂಡಿರ್ತೀನಿ. ನೀನ್ ಯಾವನ ಯಾಕೆ ಕೇಳಕ್ಕೆ ನನಗೆ? ನೀವು ನೀವು ಹಿಂಗೆ ಪ್ರಶ್ನೆ ಕೇಳ್ತಿರೋ ಹಂಗೆ ಅವರು. ಈಗ ನೋಡಪ್ಪ, ನಿಮಗೂ ನಾನು ಈ ತರ ಮಾತಾಡೋದು ಬೇಕು, ಅವ್ರಿಗೂ ನಾನು ಈ ತರ ಮಾತಾಡೋದು ಬೇಕು, ನಿಮಗೂ ಟಿ ಆರ್ ಪಿ ಜಾಸ್ತಿ ಆಗಬೇಕು, ಅದಕ್ಕೋಸ್ಕರ ಈ ತರದವೆಲ್ಲ ಕೇಳ್ತೀರಿ ನನಗೆ. ಕಾಂಗ್ರೆಸ್ ಅಲ್ಲಿ ನಿಂತ್ಬಿಟ್ರೆ ಬೇರೆಯವ್ರು ಯಾರು ಈ ರೀತಿ ಓಪನ್ ಆಗಿ ಮಾತಾಡಲ್ಲ. ನಾನು ಸತ್ಯ ಹೇಳ್ತೀನಿ, ಅವರು ನೇರವಾಗಿ ಮಾತಾಡ್ತೀನಿ. ಆ ನೇರವಾಗಿ ಮಾತಾಡೋದು ಕೆಲವರಿಗೆ ಹಿಡಿಸಲ್ಲ, ಗೊತ್ತಾಯ್ತಾ? ಈಗ ಫುಡ್ ಆಗ್ಬಿಟ್ಟು ನನ್ನ ಹಕ್ಕಲ್ವಾ? ನಾ ತಿನ್ನೋದನ್ನ ನೀವು ಪ್ರಶ್ನೆ ಮಾಡಕ್ ಯಾರ್ರಿ ನೀವು? ಇದನ್ನ ಹೇಳಿದ್ರೆ ಅವ್ರಿಗೆ ಕೋಪ. ಯಡಿಯೂರಪ್ಪ ಹೇಳ್ತಾರೆ ತಿನ್ನದೇ, ಬೀಫ್ ತಿನ್ನದೇ ಒಂದು ಸಾಧನೆ ಅಂತ ಅನ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅಂತ. ನಾ ತಿಂದಿಲ್ಲ ಸೋ ಫಾರ್, ಐ ಹ್ಯಾವ್ ನಾಟ್ ಟೇಸ್ಟೆಡ್ ಇಟ್. ಒಂದು ವೇಳೆ ಅವರು ನಾನು ತಿನ್ಬೇಕು ಅಂತ ನಂಗೆ ಅನಿಸಿದ್ರೆ ನಾ ತಿಂತೀನಿ. ನೀನ್ ಯಾವನ್ ಕೇಳಕ್ಕೆ? ಇಟ್ ಈಸ್ ಮೈ ರೈಟ್, ಫುಡ್ ಹ್ಯಾಬಿಟ್ ಈಸ್ ಮೈ ರೈಟ್. ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಅನ್ನೋದು ನಾನು ನೀನ್ ಹೇಳ್ದಾಗ ಕೇಳ್ಬೇಕಾ? ಏನ್ ಬರೀ ಸೊಪ್ಪನೆ ತಿನ್ನುವಂತ ಸೊಪ್ಪು ತಿನ್ನೋದ ನಾನು? ಗೆಡ್ಡೆ ಗೆಣಸನೆ ತಿನ್ನುವಂತ ಗೆಡ್ಡೆ ಗೆಣಸ್ ತಿನ್ನದ? ನಾನು ಮಾಂಸನೂ ತಿಂತೀನಿ, ಕೋಳಿನೂ ತಿಂತೀನಿ, ಸೊಪ್ಪನೂ ತಿಂತೀನಿ, ಮುದ್ದೆನೂ ತಿಂತೀನಿ, ಜೋಳದ ರೊಟ್ಟಿನೂ ತಿಂತೀನಿ. ನನ್ನ ಇಷ್ಟಪ್ಪ. ಗೋಮಾಂಸ ಅನ್ನೋದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡ್ತದೆ. ಏನು ಧಾರ್ಮಿಕ? ಎಲ್ಲಿ ಯಾವ ಧರ್ಮದಲ್ಲಿ ಹೇಳಿದ್ದಾರೆ ಹಂಗಂತ? ಇಂಥ ತಿನ್ಬೇಡಿ ಅಂತ ಎಲ್ಲಿ ಯಾರು ಹೇಳಿದಾರಪ್ಪ? ಹೇಳಪ್ಪ, ಯಾವ ಧರ್ಮ ಹೇಳಿದೆ ಇಂಥದೇ ತಿನ್ನು ಅಂತ ಯಾರು ಹೇಳಿದಾರೆ? ವಿಚ್ ಧರ್ಮ ಸೇಸ್ ಲೈಕ್ ದಟ್ ಟೆಲ್ ಮಿ. ಇಂಥದ್ದೇ ತಿನ್ರಿ ಅಂತ ಯಾರು ಹೇಳಿದ್ದಾರೆ ಹೇಳಿ?